हाय फ्रेंड्स, इवत्तिन वीडियो दल्ली ओरियो कपकेक हेग माड़ोदु अंत नोड़ोण। ई सॉफ्ट आद कपकेक माड़ोदक्के एनेल्ल इंग्रेडिएंट्स बेकागुत्ते, हागे एनेल्ल प्रिपरेशन बेकागुत्ते अंत नोड़ोण। हागिद्रे बन्नी फस्ट प्रिपरेशन एनंत नोड़ोण। पेपर कप्स गे कुकिंग आयिल अप्लाई माड्कोंता इदीनि, हागेने मैदा हिट्टिनिंद एल्ल कप्स कोनु टेस्टिंग माड्कोंता इदीनि। एक्स्ट्रा मैदा हिट्टु एनादरू इद्रे रिमूव माड्कोबेकु कप्पिंद। आगे एल्ला कप्स नू रेडी माड़िट्कोंडिदीनि। आगे नेक्स्ट प्रिपरेशन एनंत तोर्स्ता इदीनि। वन बौल साल्ट अन्ना कुकर तळक्के हाकि स्प्रेड माड्कोंता इदीनि। आगे वंद स्टैंड इट्कोबेकु उप्पिन मेले। इवाग कुकर ना प्री हीट माड्कोंता इदीनि 10 मिनिट्सु लो फ्लेम अल्लि। ई 10 मिनिट्स अल्लि कप केक बैटर ना रेडी माड्कोंबिडोण। ओके, हागिद्रे एनेल्ल इंग्रेडिएंट्स बेकागुत्ते अंत हेळ्तीनि। ओरियो बिस्किट 150 ग्राम, 250 ml ನಷ್ಟು ಹಾಲು ಬೇಕಾಗುತ್ತೆ, ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಒಂದು ಇನೋ ಪ್ಯಾಕೆಟ್ ಬೇಕಾಗುತ್ತೆ. ಓಕೆ, ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಬಿಸ್ಕೆಟನ್ನು ಹಾಕ್ತಾ ಇದ್ದೀನಿ ಇವಾಗ. ಎಲ್ಲ ಬಿಸ್ಕೆಟನ್ನು ಪೀಸಸ್ ಮಾಡ್ಕೊಂಡ್ಬಿಡೋಣ ಕ್ರೀಮ್ ಸಮೇತ ಇರಲಿ. 1 ಮಿನಿಟ್ನಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಫೈನ್ ಪೌಡರ್ ರೆಡಿಯಾಗಿದೆ ನೋಡಿ ಇವಾಗ. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಆದಮೇಲೆ ಇವಾಗ ಕೇಕ್ ಬ್ಯಾಟರು ಕರೆಕ್ಟಾಗಿ ಬಂದಿದೆ ನೋಡಿ. ಇದೇ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಕೇಕಿಗೆ. ತುಂಬ ಗಟ್ಟಿಯಾಗಬಾರ್ದು, ತುಂಬ ತೆಳುವಾಗಬಾರ್ದು. ಓಕೆ, ಇದನ್ನು ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಇನೋ ಪ್ಯಾಕೆಟ್ ಹಾಕ್ತಾ ಇದ್ದೀನಿ, ಇದು 5 ಗ್ರಾಮ್ ಇದೆ. 150 ಗ್ರಾಮ್ನಷ್ಟು ಬಿಸ್ಕೆಟ್ಗೆ ಒಂದು ಇನೋ ಪ್ಯಾಕೆಟ್ ಸರಿ ಹೋಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ತುಂಬ ಹೊತ್ತು ಇದನ್ನು ಮಿಕ್ಸ್ ಮಾಡಬಾರ್ದು. 250 ml ಹಾಲಲ್ಲಿ 200 ml ಹಾಲನ್ನು ಯೂಸ್ ಮಾಡಿದ್ದೀನಿ ನೋಡಿ. ಇವಾಗ ಕೇಕ್ ಬ್ಯಾಟರ್ ಕರೆಕ್ಟಾಗಿ ಬಂದಿದೆ. ಎಲ್ಲ ಕಪ್ಗೂ ಕೇಕ್ ಬ್ಯಾಟರ್ನ ಹಾಕ್ತಾ ಇದ್ದೀನಿ. 1/2 ಕಪ್ ಅಷ್ಟೇ ಹಾಕೋಬೇಕು. ಕೇಕ್ ಬೇಕಾದಮೇಲೆ ಸ್ಪಾಂಜ್ ಥರ ಉಬ್ಬಿ ಕೆಳಗೆ ಚೆಲ್ಲೋ ಚಾನ್ಸಸ್ ಇರುತ್ತೆ. ಹಾಗೆ ಇದನ್ನು 5 ಸೆಕೆಂಡ್ಸು ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ಏನಾದರೂ ಏರ್ ಬಬಲ್ಸ್ ಇದ್ದರೆ ಆಚೆ ಬಂದು ಕೇಕ್ ಬ್ಯಾಟರು ಸೆಟಲ್ ಆಗುತ್ತೆ ಚೆನ್ನಾಗಿ. ಇವಾಗ ಈ ಕೇಕ್ ಕಪ್ಸ್ನ ಕುಕ್ಕರಲ್ಲಿ ಇಟ್ಬಿಡೋಣ. 10 ಮಿನಿಟ್ಸ್ ಪ್ರೀ ಹೀಟ್ ಆಗಿದೆ ಆವಾಗಲೇ ಕುಕ್ಕರು. ಓಕೆ, ಇವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಗ್ಯಾಸ್ಕೆಟ್ ಹಾಕಿಲ್ಲ, ಹಾಗೇ ವಿಷಲ್ ಕೂಡ ಹಾಕ್ತಾ ಇಲ್ಲ. ಟೋಟಲ್ 30-40 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡೋಣ ಹೇಗೆ ಬೆಂದಿದೆ ಕೇಕು, ಕಪ್ ಕೇಕು ಅಂತ. ಟೋಟಲ್ಲು 40 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ಒಂದು ಟೂತ್ ಪಿಕ್ಕರ್ನ ಸಹಾಯದಿಂದ ಟೆಸ್ಟ್ ಮಾಡ್ಕೊತಾ ಇದ್ದೀನಿ ಕೇಕ್ ಬೆಂದಿದೆಯೋ ಇಲ್ಲ ಅಂತ. ಟೂತ್ ಪಿಕ್ಕರ್ಗೆ ಯಾವುದೇ ಕಪ್ಪಿಂದ ಬ್ಯಾಟರ್ ಅಂಟ್ಕೊಂಡಿಲ್ಲ, ಚೆನ್ನಾಗಿ ಬೆಂದಿದೆ ಎಲ್ಲ ಕಪ್ಪನ್ನೂ ನೋಡಿ. ಈ ಕೇಕು ಎಷ್ಟು ಕರೆಕ್ಟಾಗಿ ಬೆಂದಿದೆ, ಸಾಫ್ಟಾಗಿ ಸ್ಮೂತಾಗಿ ಸ್ಪಾಂಜಿಯಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಇವಾಗ ಈ ಕಪ್ ಕೇಕ್ಸ್ ರೆಡಿಯಾಗಿದೆ. ನಿಮ್ಮ ಇಷ್ಟದಾಗೆ ಗಾರ್ನಿಶ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ನಾನಿಲ್ಲಿ ಪ್ಲೇನ್ ಕ್ಯಾಡ್ಬರಿ ಚಾಕ್ಲೇಟನ್ನು ಮೆಲ್ಟ್ ಮಾಡಿಕೊಂಡು ಎಲ್ಲ ಕಪ್ಸ್ಗೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಕಿಟ್ ಕ್ಯಾಟ್ ಚಾಕ್ಲೇಟಿಂದ ಡಸ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಟೇಸ್ಟಿ ಮತ್ತು ಸಾಫ್ಟ್ ಆದ ಕಪ್ ಕೇಕ್ನ ನೀವು ಟ್ರೈ ಮಾಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬರ್ತ್ಡೇ ಪಾರ್ಟಿ ಏನಾದರೂ ಇದ್ದರೆ ತುಂಬ ಯೂಸ್ ಆಗುತ್ತೆ ಈ ಕಪ್ ಕೇಕ್ಸು. ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.